ನಿಮ್ಮಿಂದ ಮುಂದೆ ಇದೇ ರೀತಿ ಸಿನಿಮಾಗಳು ಬರಬೇಕು ಅಂತ ಒಂದು ಶುಭ ನುಡಿಗಳನ್ನು ಕೂಡ ನಮಗೆ ದೈವಾರಾಧನೆಗೆ ಒಂದು ಪ್ರಚಾರ ಬೇಕಂತ ಹೇಳುವ ಒಂದು ಮನಸ್ಥಿತಿಯಲ್ಲಿ ಎಲ್ಲ ಚಲನಚಿತ್ರ ಮಂದಿದ್ದಾರೆ. ಐನಾಥ್ ಬೇಗಡ್ ಪೂರ ದೈವಸ್ಥಾನ ಪೋತ ಆಲ್ರೆಡಿ ಅಜ್ಜನ ಭಕ್ತರಿರ್ಬೋದು, ದೈವದ ಭಕ್ತರಿರ್ಬೋದು, ಅವ್ರನ್ನ ಕೆರಳಿಸುವಂತ ವಿಚಾರನ ಅವರೇ ಮಾಡ್ತಾ ಇದ್ರೆ ಹೊರತು ನಾವೆಂತೂ ಮಾಡ್ತಾ ಇಲ್ಲ. ನೀವು ಮಾತಾಡಿ ನಮಗೆ ಬಿಟ್ಟು ಪ್ರಚಾರ ಅನ್ನುವಂಥದ್ದು ನಮಗೆ ಬಂದಿದೆ. ಸೊ ಈಗ ನಮ್ಮನ್ನು ಏನೋ ಒಂದು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ತಂದು ಕೊಡಲಿ, ಅವ್ರ ಬಗ್ಗೆ ನಾನು ನೆಗೆಟಿವ್ ಮಾತಾಡೋಕ್ಕಾಗಲ್ಲ. ಅಷ್ಟೊಂದು ನಮ್ಮ ಕಥಾ ಪೋಷಕರು ಪ್ರೇಕ್ಷಕರು ಎಲ್ಲರೂ ನಮಗೆ ಕೊಡುವಂಥ ಒಂದು ಮೆಚ್ಚುಗೆಗೆ ಒಂದು ಬೇರೆ ಬೇರೆ ಲೆವೆಲಲ್ಲಿ ನಮ್ಮ ಇವಾಗ ಕಲ್ಜಿಗ ಸಿನಿಮಾ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಈ ಕಲೆ ಎರಡು ದಿನಗಳಿಂದ ಒಂದು ಅದ್ಭುತವಾದ ಜನರ ಪ್ರತಿಕ್ರಿಯೆಯೊಂದಿಗೆ ಒಂದು ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಸಿನಿಮಾ ನೋಡಿ ಬಂದ ಎಲ್ಲ ಪ್ರೇಕ್ಷಕರು ಕೂಡ ಸಿನಿಮಾವನ್ನು ಮೆಚ್ಚಿ ಕೊಂಡಾಡಿದ್ದಾರೆ. ನಿಮ್ಮಿಂದ ಮುಂದೆ ಇದೇ ರೀತಿ ಸಿನಿಮಾಗಳು ಬರಬೇಕು ಅಂತ ಒಂದು ಶುಭ ನುಡಿಗಳನ್ನು ಕೂಡ ನಮಗೆ ಹಾರೈಸಿದ್ದಾರೆ. ಇಷ್ಟೆಲ್ಲ ಆಗುವಾಗ ಈ ಹೊರಗಡೆ ಕೆಲವೊಂದು ವಿಚಾರಗಳು ನಮಗೆ ನಡೆಯುತ್ತಿರುವುದು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಅವ್ರು ಕೇಳೋದೇನಂತಂದ್ರೆ ಹೊರಗಡೆ ಆ ಥರ ವಿಚಾರಗಳನ್ನು ಹಬ್ಬಿಸುವಾಗ ನಾವು ಯಾರಿಗೆ ಸಿನಿಮಾ ತೋರಿಸ್ತೇವೆ ಅಂತ ಆ ಜನರಿಂದ ಅದರ ಬಗ್ಗೆ ಅಭಿಪ್ರಾಯವನ್ನು ಕೇಳಿದಾಗ ಸತ್ಯಾಸತ್ಯತೆ ಏನಂತ ಜನರಿಗೆ ಗೊತ್ತಾಗುತ್ತೆ. ಸೊ ಆ ಕಾರಣದಿಂದ ಅದೇ ಪ್ರಶ್ನೆ ನಾನು ಜನರ ಹತ್ರ ಕೇಳಿದಾಗ ಅವರಿಂದ ಬಂದ ಉತ್ತರ ಒಂದೇ, ಅದು ಕೂಡ ದೃಢವಾಗಿ ಹೇಳಿದ್ದಾರೆ, ಈ ಸಿನಿಮಾದಲ್ಲಿ ಯಾವುದೇ ದೈವ ನಿಂದನೆ ಆಗಲಿ ದೈವ ಅಪಪ್ರಚಾರಗಳು ಆಗಿಲ್ಲ, ಒಂದು ಉತ್ತಮ ಸಂದೇಶವನ್ನು ಕೊಡುವ ಸಿನಿಮಾ, ಇಂಥ ಸಿನಿಮಾಗಳು ಮುಂದಿನ ಯುವಜನ ಪೀಳಿಗೆಗೆ ಬೇಕು, ನಮ್ಮ ಯುವಜನ ಪೀಳಿಗೆ ಇಂಥ ಸಿನಿಮಾಗಳನ್ನು ನೋಡೋದ್ರಿಂದ ಇನ್ನು ಒಳ್ಳೆಯ ಸಂಸ್ಕಾರಗಳನ್ನು ಕಲಿತಾರೆ, ಕೆಟ್ಟ ಕೆಲಸಗಳನ್ನು ಮಾಡಲು ಭಯಪಡ್ತಾರೆ, ದೈವ ದೇವರ ಮೇಲೆ ಭಕ್ತಿ ಇನ್ನಷ್ಟು ಜಾಸ್ತಿ ಆಗ್ತದೆ ಅಂತ ಜನರೇ ಸ್ವತಃ ಅಭಿಪ್ರಾಯ ಪಟ್ಟಿರೋದ್ರಿಂದ ನಮಗೆ ಜನರ ಮಾತೆ ಒಂದು ಸ್ಫೂರ್ತಿ ಅಂತ ನಾವು ಹೇಳ್ತೀವಿ. ಈಗ ಕಾಂತಾರ ಮೂವಿ ಬಂದಾದ್ಮೇಲೆ ಎಲ್ಲರಿಗೂ ಏನಾಗಿದೆ ಅಂತ ಹೇಳಿದ್ರೆ ದೈವಾರಾಧನೆಗೆ ಒಂದು ಪ್ರಚಾರ ಬೇಕಂತ ಹೇಳುವ ಒಂದು ಮನಸ್ಥಿತಿಯಲ್ಲಿ ಎಲ್ಲ ಚಲನಚಿತ್ರ ಮಂದಿದ್ದಾರೆ. ಖಂಡಿತವಾಗಿಯೂ ಎಲ್ಲಿಯೂ ಕೂಡ ದೈವಗಳು ಎಲ್ಲಿಯೂ ನುಡಿಲಿಲ್ಲ, ನಮಗೆ ಪ್ರಚಾರ ಬೇಕು, ನಮ್ಮ ಕಾರ್ಣಿಕವನ್ನು ನೀವು ಅದನ್ನು ರಾಜ್ಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗ್ಬೇಕಂತ ಹೇಳೋ ದೃಷ್ಟಿಯಲ್ಲಿ ಎಲ್ಲಿಯೂ ಅದನ್ನು ಹೇಳೂ ಇಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನಂತೇಳಿದರೆ ನೀವು ದಯಮಾಡಿ ನಿಮ್ಮ ನಿಮ್ಗೆ ಅಷ್ಟು ಭಕ್ತಿ ಇತ್ತಂತಾದರೆ, ಖಂಡಿತವಾಗಿ ಭಕ್ತಿ ಇದೆ ನಿಮಗೆ, ಭಕ್ತಿ ಇತ್ತಂತಾದರೆ ಅದನ್ನು ಕಮರ್ಷಿಯಲ್ ಮೂವಿ ಆಗಿ ಮಾಡಲಿಕ್ಕೆ ಹೋಗಬೇಡಿ, ಅದನ್ನು ಡಾಕ್ಯುಮೆಂಟ್ರಿ ಮೂವಿ ಆಗಿ ಮಾಡಿ, ಮುಂದಿನ ಜನಾಂಗಕ್ಕೆ ಕೊಡುವಂಥದ್ದು ಒಂದು ಒಂದು ಸಂದೇಶ ಕೊಡುವಂಥ ಚಲನಚಿತ್ರಗಳನ್ನು ಮಾಡಿ ಅಂತೇಳೋ ಒಂದು ಮನವಿ ಒಂದು ನಮ್ಮದು. ತುಂಬ ಜನರು ನೋಡಿದಾಗ ಏನು ಆ ಥರ ಇದೆಯಾ ಥರ ಆ ಥರ ಅಂದರೆ ಒಂದು ಬೇರೆ ರೀತಿಯ ಅಪಪ್ರಚಾರಗಳು ಹೊರಗಡೆ ಆಗುವಾಗ ಅಲ್ಲ ಪಾಸಿಟಿವ್ ಆಗಿ ಖಂಡಿತ ಬಂದಿರುತ್ತೆ. ಯಾರೆಲ್ಲ ಅಪಪ್ರಚಾರವನ್ನು ನೋಡಿಕೊಂಡು ಸಿನಿಮಾದಲ್ಲಿ ಏನಿದೆ ಅಂತ ಒಮ್ಮೆ ನೋಡಲಿಕ್ಕೆ ಬಂದವರು ಅವ್ರು ನೆಗೆಟಿವ್ ಆಗಿ ಬಂದವರು ಹೊರಗಡೆ ಹೋಗುವಾಗ ಪಾಸಿಟಿವ್ ಆಗಿ ಹೋಗಿದ್ದಾರೆ. ನಮಗೆ ಇವರು ಈ ಥರ ಎಲ್ಲ ಮಾಡುವಾಗ ಅಂದರೆ ಹೊರಗಿನ ಜನರಿಗೆ ಏನು ಈ ಸಿನಿಮಾದಲ್ಲಿ ಆ ಥರ ಇದೆಯಾ, ಅದಕ್ಕೆ ಆ ಕಾರಣದಿಂದ ಅವರೇನಾದರೂ ಹಿಂದುಳಿತಿದ್ದಾರೆ ಆ ಥರ ಒಂದು ನಮಗೆ ಒಂದು ಗೊಂದಲ ಇದೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಇವರು ಹೇಳ್ತೀವಿ. ಯಾನ್ ನಿಖಿಲ ಪಾಡುಜಿ ಸ್ಟೇಟಸ್ ಅವಳು ಸ್ಟೋರಿ ಅವಳು ವಿಡಿಯೋಗ್ರಫಿ ದೈವದ ಕಲರ್ಟ್ ಮನ್ಪುಜಿ ನಿಖಿಲ ಮನ್ ಕೊಡಿಸಿ ತೂಪಿನ ಕ್ಲಿಯರ್ಲ ಇತ್ತಿನ ನಿಖಿಲ ಐದು ಮನ್ ಕೊಡಿಸಿ ಒಂದು ಇಂಕ್ಲ ಒಂದು ರಿಕ್ವೆಸ್ಟ್ ಅಂಚನೆ ಲೈವಲ್ಲ ಅಂಚನೆ ಇಂಗ್ಲ ಐನಾಥ್ ಬೇಗಡ್ ಪೂರ ದೈವಸ್ಥಾನ ಪೋತ ಆಲ್ರೆಡಿ ನನ್ನ ಅಫಿಷಿಯಲಿ ಕೂಡ ಪಿರ ಸ್ಟಾರ್ಟ್ ಮಾಡ್ಕೊ ಪೂರ ದೈವಸ್ಥಾನಕ್ಕೆ ಹೋದ ಬೋರ್ಡ್ಸ್ ಕೊಡ್ದು ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಫ್ರಮ್ ಐನಾಥ್ ಇಂಕ್ಲ ಪೂರ ದೈವಸ್ಥಾನ ರಿಕ್ವೆಸ್ಟ್ಲ ಮನ್ಕೋ. ಸೊ ಒಂದು ಖಾಲಿ ಮೂವಿ ಟಾರ್ಗೆಟ್ ಅದಿಟ್ಟಿಂದ ಹತ್ತು ಒಂದು ದೈವದ ಕಲಟ್ ಮೊಬೈಲ್ ದೇರ್ಪುನ ಅತ್ತಂಡ ಮೂವಿ ದಲ್ಪ ಕ್ಯಾಮರಾ ದೇರ್ಪುನ ಪ್ರತಿ ಒರಿಯಾಗ್ಲ ಇಂಕ್ಲೇನ್ ಸೇರ್ತಿ ಎಣ್ಣ ಇಲ್ಲದ ಕ್ಲೇಗ್ಲ ಸೇರ್ತು ಪ್ರತಿ ಒರಿಯಾಗ್ಲ ಒಂದು ಪಾತೇರ ಇಂಕ್ಲ ಎತ್ತ ಒಂದು ಇಲ್ಲ ಆತ ಒಂದು ಏರಿಯಾಗ್ಲ ಪರ್ಸನಲ್ ಟಾರ್ಗೆಟ್ ಅತ್ತ ಎಲ್ಲ ಇಂಕ್ಲ ಕೋಡೆ ಪ್ರೊಡ್ಯೂಸರ್ ನಡೆ ಪೋಯ ಆಕ್ಚುಲಿ ಅದರಲ್ಲಿ ಏನು ವಿಚಾರಗಳು ಬೇಡ ಅಂತ ಹೇಳಿದ್ರೆ ಅದನ್ನ ನಮ್ಮ ದೈವ ಸಂರಕ್ಷಣಾ ವೇದಿಕೆಯವರು ತುಂಬಾ ಗೌರವದಿಂದ ನನ್ನನ್ನು ಬಂದು ಭೇಟಿಯಾಗಿ ನನಗೆ ವಿಚಾರವನ್ನ ಒಂದು ಲೆಟರ್ ಮುಖಾಂತರ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಮ್ಮ ಚಿತ್ರತಂಡದಲ್ಲಿ ಯಾಕೆಂದರೆ ನಾನು ಅದನ್ನು ಒಂದು ನಾನು ಒಬ್ಬೊಂದು ಡಿಸಿಷನ್ಸ್ ಅಲ್ಲ, ಅದಕ್ಕೆ ಡೈರೆಕ್ಟರ್ಗಳಿದ್ದಾರೆ ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ ಆ್ಯಕ್ಟರ್ಸ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಒಂದು ಮೀಟಿಂಗ್ನಲ್ಲಿ ನಾವು ಅದನ್ನು ಯೋಚನೆ ಮಾಡಿ ನಾವು ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ. ಸೊ ನನಗನ್ಸುತ್ತೆ ಏನು ಆರಾಧನಾ ಒಂದು ವೇದಿಕೆ ಇದೆ ಅವರಲ್ಲಿರ್ತಕ್ಕಂಥ ಕೆಲವು ಮಂದಿಗಳು ತುಂಬ ಗೌರವವಾಗಿ ಪ್ರೆಸ್ಸಲ್ಲೂ ಮಾತಾಡಿದ್ದಾರೆ, ಜೊತೆ ನಮ್ಮ ಜೊತೆನೂ ಮಾತಾಡಿದ್ದಾರೆ. ನಾನು ಅವರಿಗೂ ಅದನ್ನು ಹೇಳಿದ್ದೀನಿ, ಅಪಪ್ರಚಾರ ಮಾಡ್ತಿರೋದು ಅವರಲ್ಲ, ಅವರೇ ನನ್ನ ಹತ್ರ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ, ಒಂದು ಒಂದು ದೈವದ ಒಂದು ಫೋಟೋ ಅಲ್ಲಿ ಬಂದಿರೋದ್ರಿಂದ ಅದಕ್ಕೆ ಅವ್ರಿಗೆ ಬೇಜಾರಿದೆ ಅಂತ ಹೇಳಿದ್ದಾರೆ ಅಷ್ಟೇ ಬಿಟ್ಟರೆ
ಅದರ ಹಿಂಬಲಕರು ತುಂಬಾ ಜನ, ಅವರಿಗೆ ಗೊತ್ತಿಲ್ಲದೇ ಇರುವಂತವರೇ ತುಂಬಾ ಜನ ಅದನ್ನ ಬ್ಯಾಡ್ ಕಮೆಂಟ್ಸ್ ಮಾಡಿ ಅದನ್ನ ಅವರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆ ಅಂದ್ರೆ ಅಜ್ಜನ ಭಕ್ತರಿರ್ಬೋದು, ದೈವದ ಭಕ್ತರಿರ್ಬೋದು, ಅವ್ರನ್ನ ಕೆರಳಿಸುವಂತ ವಿಚಾರನ ಅವರೇ ಮಾಡ್ತಾ ಇದ್ರೆ ಹೊರತು ನಾವೆಂತೂ ಮಾಡ್ತಾ ಇಲ್ಲ. ನಿರ್ದೇಶಕರು ಮೂಲತಃ ಮಂಗಳೂರವರೇ. ಸೊ ಅವರು ಆ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದಿರೋರು. ಸೊ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ, ಯಾಕೆಂದ್ರೆ ನಾವು ಇಲ್ಲಿ ಒಂದು 25 ವರ್ಷ ಇರೋದ್ರಿಂದ ಸೊ ಇಲ್ಲಿ ನಮ್ಮ ಹಿಂದೂ ಧರ್ಮ ಮತ್ತೆ ದೈವದ ಬಗ್ಗೆ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ನಾವು ಅದನ್ನ ಅಪಪ್ರಚಾರ ಮಾಡಬಾರ್ದು, ನಾವು ಅದನ್ನ ಯಾವುದೇ ರೀತಿ ಅವಹೇಳನ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಕಾಮನ್ ಸೆನ್ಸ್ ಕೂಡ ನಮ್ಮಲ್ಲಿದೆ. ಯಾಕೆಂದ್ರೆ ನಮಗೂ ಕೂಡ ಅದೊಂದು ಪ್ರಶ್ನೆ ಇತ್ತು. ಸೊ ಒಂದು ವರ್ಗ ಈ ತರ ಹೇಳ್ತಾ ಇದ್ದಾರೆ, ಇನ್ನೊಂದು ವರ್ಗ ಈ ತರ ಹೇಳ್ತಾ ಇದ್ದಾರೆ. ಸೊ ನನಗೂ ಒಂದು ಕನ್ಕ್ಲೂಷನ್ಸ್ ಬೇಕಾಗುತ್ತೆ. ಸೊ ಯಾವುದನ್ನು ಡಿಸಿಷನ್ಗೆ ಬರೋದು ಅಂತೇಳಿ, ಯಾಕೆಂದ್ರೆ ಈಗ ನಮಗೆ ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ 3 ಡೇಸಿಂದ ಒಂದು 15,000 ಮೇಲೆ ಆಡಿಯನ್ಸ್ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಸೊ ಯಾರಾದರೂ ಒಬ್ಬರಾದರೂ ಬಂದು ಅದನ್ನು ತೋರಿಸಿದ್ದು ಅಥವಾ ಅದಕ್ಕೆ ಪೂಜೆ ಮಾಡಿದ್ದು ತಪ್ಪು ಅಂತ ಯಾರು ಕೂಡ ಹೇಳಲಿಲ್ಲ ನನಗೆ. ಸೊ ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅದನ್ನು ಅವರು ನೋಡಲೇ ಇಲ್ಲ, ವಿಚಾರನೇ ನೋಡಲಿಲ್ಲ, ಅವರಿಗೆ ಏನಿದೆ ಅನ್ನೋದೇ ಗೊತ್ತಿಲ್ಲ. ಅದೊಂಥರ ಏನಾಗಿದೆ ಅಂತಂದರೆ ಇರ್ಬೋದೇನೋ ಅಂದ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಯಾವುದೋ ಒಂದು ಕ್ಲಿಪ್ಸ್ ಇಟ್ಕೊಂಡು ಯಾರೋ ಒಂದು ತೋರಿಸಿದ್ದನ್ನು ಅದನ್ನು ಇದು ಮಾಡ್ತಿದ್ದಾರೆ. ನಿಜವಾಗಿ ಹೋರಾಟ ಮಾಡಬೇಕಾಗಿರೋರು ಅದನ್ನು ನೋಡಲಿಲ್ಲ. ಸೊ ಅದು ನನ್ನ ಮನವಿ ಅವ್ರಿಗೆ ನಾನು ಮಾಡಿದ್ದೆ. ಯಾಕೆ ಅಂತಂದರೆ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಅವರಿಗೊಂದು ಕ್ಲಿಯರಿಟಿ ಇರಬೇಕಾಗತ್ತೆ. ಸೊ ಏನಕ್ಕೆ ಹೋರಾಟ ಮಾಡಬೇಕು, ಯಾವ ವಿಚಾರಕ್ಕೆ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸೊ ಯಾಕೆಂದರೆ ನಾನು ಅವರಿಗೆ ಗೌರವವಾಗಿ ನಾನು ಅವರಿಗೆಲ್ಲ ಹೇಳಿದ್ದೀನಿ, ಮನವಿ ಮಾಡಿದ್ದೀನಿ, ಅವರು ಕೂಡ ಅದನ್ನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಅದಕ್ಕೆ ನಮಗೂ ಟೈಮ್ ಬೇಕಾಗುತ್ತೆ. ಸೊ ನಾವು ಅದನ್ನು ಏನು ಡಿಸಿಷನ್ಸ್ ತಗೊಳ್ಳೋಕ್ಕೆ ನಮಗೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತಲ್ವಾ. ದೈವ ಬರುವಂಥದ್ದು ಒಂದು ಕ್ಲಿಪ್ಸ್ ಇದೆ, ಅದನ್ನು ತೆಗೆದಾಕಿ ತೆಗಿಬೇಕು. ಅದು ಬಿಟ್ಟರೆ ಬಾಕಿದೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಾವೀಗ ಅದನ್ನು ತೆಗಿಬೇಕಂದ್ರೆ ನಮಗೂ ಅದರಲ್ಲಿ ತುಂಬ ಕಂಡೀಷನ್ಸ್ ಇರುತ್ತೆ. ಯಾಕೆಂದರೆ ನಮ್ಮದೇ ಆದಂಥ ಒಂದು ಚಿತ್ರಮಂಡಳಿಯ ಒಂದು ಯಾವುದು ಸೆನ್ಸಾರ್ ಮಂಡಳಿ ನಮಗೆ ಅದೊಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅದು ಒಂದು ಕೋರ್ಟ್ ಆರ್ಡರ್ ಬಂದಾಗಿದೆ ನಮಗೆ. ಅದು ಅದರಲ್ಲೂ ಕೂಡ ಯು ಸರ್ಟಿಫಿಕೇಟ್ ಬಂದಿರತಕ್ಕಂಥ ಚಿತ್ರ ಅದರಲ್ಲೂ ಕೂಡ ಜಡ್ಜ್ಗಳು ಅದನ್ನು ಫೈನಲ್ ಮಾಡಿ ನಮಗೆ ಕೊಟ್ಟಿರಬೇಕಾದ್ರೆ ನಾವು ಅದನ್ನು ಕಟ್ ಮಾಡಿದರೆ ಅದನ್ನು ನಮಗೆ ವಾಪಸ್ ನಮ್ಮ ಮೇಲೆ ಕೇಸ್ ಆಗುತ್ತೆ. ಅದು ನೀವು ಯಾಕೆ ಬಹಳ ಸಲ ನಾವು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೇವೆ, ಪ್ರೊಡ್ಯೂಸರಿಗೂ ಮಾಡಿದ್ದೇವೆ, ಡೈರೆಕ್ಟ್ರಿಗೂ ಮಾಡಿದ್ದೇವೆ, ಸ್ಪಂದನೆ ಇಲ್ಲ, ಸರಿಯಾದ ಸ್ಪಂದನೆ ಇಲ್ಲ. ಮಾತಾಡ್ತೇವೆ ನೋಡುವ ಅನ್ನುವಂಥ ಒಂದು ಅಸಡ್ಡೆ ಇದೆ. ನೀವು ಮಾತಾಡಿ ನಮಗೆ ಬಿಟ್ಟು ಪ್ರಚಾರ ಅನ್ನುವಂಥದ್ದು ನಮಗೆ ಬಂದಿದೆ, ಅದೆಲ್ಲ ಬೇಡ ಇತ್ತು. ಸ್ವಲ್ಪ ಅವರು ನಮ್ಮ ಊರಿನವರೇ, ತುಳುನಾಡಿನವರೇ, ಸ್ವಲ್ಪ ಅದನ್ನು ತಲೆಗೆ ಹಾಕ್ಕೊಂಡು ಈಗ ಸಾಧಕಗಳನ್ನು ತಗೊಳ್ತಾರೆ. ಈಗ ಒಂದು ವೇಳೆ ಅವಾರ್ಡ್ ಬಂದರೆ ತಗೊಳ್ತಾರೆ, ಬಾಧಕವನ್ನು ಅವರೇ ಹೊರಬೇಕು. ಇನ್ನು ಅಲ್ಲಿ ಆಗುವಂಥ ಟ್ಯಾಬ್ಲೆಟ್ಗಳಾದರೆ, ಕೊರಗಜ್ಜನ ಟ್ಯಾಬ್ಲೆಟ್ ಬಂದರೆ, ಅವುಗಳನ್ನು ವೇಷ ಹಾಕಿ ಯಾರನ್ನು ನಲಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ನೇರ ಹೊಣೆ ಕಲ್ಜಿಗದ ಮೂವಿ ಅಷ್ಟು ತಂಡದವರು ತಗೊಂಡ್ರೆ ನಾವು ಅದಕ್ಕೆ ಫಿಲ್ಮ್ ನೋಡಲಿಕ್ಕೆ ತಯಾರಿದ್ದೇವೆ. ಅವರು ಯಾವುದೇ ಸ್ಟೆಪ್ಸ್ ಇಲ್ಲ, ಬಟ್ ಅವರು ನನ್ನ ಹತ್ರ ಹೇಳಿರೋದು ಅವ್ರ ಮನಸ್ಸಿಗೆ ಬೇಜಾರಾಗಿದೆ. ಅವರು ಆ ಥರ ಅವ್ರಿಗೆ ಏನಂತಂದರೆ ಅವರ ಮನವಿ ಏನಂತಂದರೆ ಆ ದೈವವನ್ನು ಚಿತ್ರದಲ್ಲಿ ನೋಡ್ತಕ್ಕಂತಹ ಕೆಲವು ವ್ಯಕ್ತಿಗಳು ಅದನ್ನು ಅನುಕರಣೆ ಮಾಡಿ ಅವಹೇಳನೆ ಮಾಡ್ತಾರೆ ಅನ್ನೋದು ಅವ್ರ ನೋವು ಅಷ್ಟೆ. ನಮ್ಮ ಸಿನಿಮಾದಲ್ಲಿ ಬಂದಿದ್ದನ್ನು ಸೊ ನೋಡಿಕೊಂಡು ಅವಹೇಳನ ಮಾಡ್ತಾರೆ, ಅದಕ್ಕೆ ನಾವು ತಡೆ ಹಿಡಿಬೇಕು ಅನ್ನೋದು ಅವರ ಒಂದು ವಿಚಾರ. ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರ ಬಗ್ಗೆ ಅವರಿಗೆ ಸಿನಿಮಾ ಕಾನ್ಸೆಪ್ಟ್ ಆಗಿರ್ಬೋದು, ಸಿನಿಮಾ ಚೆನ್ನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದನ್ನು ತೋರಿಸೋದ್ರಿಂದ ಬೇರೆ ವ್ಯಕ್ತಿಗಳು ಅದನ್ನು ಅನುಕರಣೆ ಮಾಡಿ ಅವಹೇಳನ್ನು ನಮ್ಮ ದೈವಕ್ಕೆ ಮಾಡ್ತಾರೆ ಅನ್ನೋದು ಅವ್ರ ವಾದ ಇದೆ. ಡೈರೆಕ್ಟರ್ ತುಂಬ ಬ್ಯೂಟಿಫುಲ್ ಆಗಿ ಆ ಕಥೆಯನ್ನು ಅವರು ಹೇಳಿದ್ದಾರೆ. ಅದು ನಾರ್ಮಲ್ ಎಲ್ಲರ ಜೀವನದಲ್ಲೂ ಕೂಡ ಅದು ಎಲ್ಲರ ಸಮಾಜದಲ್ಲಿ ನಡೆಯುವಂಥ ಕಥೆನೇ. ತುಂಬ ಕಾಮನ್ ಆಗಿ ತಗೊಂಡು ಬಂದಿದ್ದಾರೆ, ತುಂಬ ಅದನ್ನು ಅರ್ಥೈಸಿದ್ದಾರೆ. ಅದಕ್ಕೊಂದು ಜಡ್ಜ್ಮೆಂಟನ್ನು ಲಾಸ್ಟಿಗೆ ಅವ್ರು ಕೊಡ್ತಾ ಬಂದಿದ್ದಾರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಈಗಾಗಲೇ ಕಲ್ಜಿಗ ಏನು ಚಲನಚಿತ್ರ ಇದೆ, ಆ ಇಡೀ ಮೂವಿಗೆ ನಮ್ಮ ವಿರೋಧ ಇಲ್ಲ. ಅಲ್ಲಿ ಏನು ಒಂದು 10 ನಿಮಿಷದ್ದು ಕೊರಗಜ್ಜನ ಕೋಲದ ಒಂದು ಏನು ಒಂದು ದೃಶ್ಯವನ್ನು ತಾವು ತೋರಿಸಿದ್ದೀರಿ ಅಂತ ತಾವು ನಮಗೆ ತಿಳಿದಿದೆ. ಅದನ್ನು ತಾವು ದಯಮಾಡಿ ಕಟ್ ಮಾಡಿ ಅದನ್ನು ಮಾಡಿ ಅಂತೇಳಿ. ಯಾಕಂತೇಳಿದರೆ ಈಗಾಗಲೇ ನನ್ನ ಸಹೋದರ ಹೇಳಿದಾಗೆ ಅದರ ಸಾಧಕಗಳನ್ನು ತೆದ್ದು ನೀವು ಅದನ್ನು ಹೋರ್ತೀರಿ, ಆದರೆ ಅದರ ಬಾಧಕಗಳನ್ನು ಯಾರು? ಈಗ ಕಾಂತಾರ ಚಲನಚಿತ್ರ ಆದಮೇಲೆ ಆದಂತಹ ಬೆಂಗಳೂರಲ್ಲಿ ಅಥವಾ ಎಲ್ಲ ಕಡೆ ಆದಂತಹ ಕೆಲವು
ಟ್ಯಾಬ್ಲುಗಳಾಗಿರ್ಬೋದು, ಶಾಲಾ ಕಾಲೇಜ್ಗಳಿಗಾಗುವಂಥ ನಿತ್ಯ ಡ್ಯಾನ್ಸ್ಗಳಾಗಿರ್ಬೋದು, ಇದರ ಬಗ್ಗೆ ತಾವು ಯಾಕೆ ಮಾತಾಡ್ತಾ ಇಲ್ಲ? ಆದರೆ ನೀವು ಹೇಳ್ಬೋದು, ಯಾವುದೋ ಒಂದು ವೇದಿಕೆಯಲ್ಲಿ ಹೇಳ್ಬೋದು ಇದು ತಪ್ಪ ಅಂತೇಳಿ, ಆದರೆ ಅದೇ ವ್ಯಕ್ತಿ ನಿಮಗೆ ಪ್ರಶ್ನೆ ಮಾಡಿದರೆ ನೀವು ಮಾಡಿದ್ದು ಸರಿ ಅಂತ ಕೇಳಿದರೆ ಈ ಚಲನಚಿತ್ರ ನಟರು ಏನು ಮಾಡ್ತಾರೆ, ಯಾವ ರೀತಿ ಉತ್ತರ ಕೊಡ್ತಾರೆ? ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ಇದು ನಮ್ಮ ತುಳುನಾಡಿನ ಒಂದು ಕಲ್ಚರ್, ಆ ಕಲ್ಚರನ್ನು ಇಲ್ಲಿಯೇ ಬಿಟ್ಟುಬಿಡಿ, ಅದನ್ನು ನೀವು ಪ್ರಚಾರ ಮಾಡಲಿಕ್ಕೆ ದಯಮಾಡಿಬೇಡಿ. ನಿಮ್ಮ ಭಕ್ತಿ ಆಡಂಬರ ಆಗೋದು ಬೇಡ ಅಂತೇಳೋ ಒಂದು ಮನವಿಯನ್ನು ನಾವು ಮಾಡ್ತೇವೆ. ಅದು ಎಲ್ಲ ಯಾವುದೇ ದೃಶ್ಯ ಇರ್ಬೋದು, ಚಲನಚಿತ್ರ ಆಗಿರ್ಬೋದು, ಯಕ್ಷಗಾನಾಗಿ ಎಲ್ಲದರಲ್ಲಿ ಕೂಡ ಆಗುವಂಥ ವಿಡಂಬನೆಗಳಿದೆ, ಅದನ್ನೆಲ್ಲವನ್ನು ತಾವು ದಯಮಾಡಿ ನಿಲ್ಲಿಸಿ, ಇದು ಒಂದು ಆರಂಭ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಒಂದು ಯುವಕರ ತಂಡ ಇದನ್ನು ವಿರೋಧ ಮಾಡುತ್ತೆ. ವಿರೋಧ ನಿಮ್ಮ ವೈಯಕ್ತಿಕವಾಗಿ ಅಲ್ಲ, ಅಥವಾ ನಿಮ್ಮ ಚಲನಚಿತ್ರ ಅಲ್ಲ, ಇಂಥ ಒಂದು ಪ್ರದರ್ಶನಗಳಿಗೆ ನಾವು ನಮ್ಮ ವಿರೋಧವನ್ನು ಹೇಳಲಿಕ್ಕೆ ನಾವು ಬಯಸ್ತೇವೆ ಅಂತ ಹೇಳಿ ನಾನು ಹೇಳ್ತೇನೆ. ನಾವು ತುಳುವರು ಮಾಡಿದ ಸಿನಿಮಾವನ್ನು ಇಲ್ಲಿ ಲಕ್ಷಾಂತರ ಮಂದಿ ನೋಡಿದ ಉದಾಹರಣೆ ಇದೆ. ಈಗ ಸಾವಿರಾರು ಮಂದಿ ನೋಡಿದ್ದಾರೆ ಸರ್, ಒಂದು ಫಿಗರ್ ಹೇಳಿದ್ರು, ಅದನ್ನು ಲಕ್ಷಾಂತರ ಮಂದಿ ನೋಡಲಿ, ಅದಕ್ಕೊಂದು ಇದು ಒಂದು ಕಾರಣ ಆಗಲಿ, ಈ ಮೂಲಕ ಅದು ಇನ್ನಷ್ಟು ಬಿತ್ತರಗೊಳ್ಳಿ ಅಂತ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದಿದ್ದೆ. ಆಮೇಲೆ ಈಗ ನಡೀತಿರುವ ವಿದ್ಯಮಾನಗಳು, ಇಶ್ಯೂಸ್ಗಳು ಏನಿದೆ ಅದು ಸಾಮಾನ್ಯವಾಗಿ ಈಗ ಎಲ್ಲ ಕೊಡಿಯಡಿ 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 ಅನ್ನೋದು ನಾವೆಲ್ಲರಿಗೆ ಮಾತಾಡುವಂಥ ಶಬ್ದ. ಕೊಡಿಯಡಿಗೆ ಹೋದ್ರೆ ಅಲ್ಲರೂ ಅಲ್ಲೂ ಗಲಾಟೆ ಇದೆ, ಎಲ್ಲ ನಿಯಮಗಳಲ್ಲಿದೆ ಸಾಮಾನ್ಯ, ಎಲ್ಲರೂ ನಮ್ಮ ಮನೆಯವರೇ. ಸೊ ಈಗ ನಮ್ಮನ್ನವರು ಏನೋ ಒಂದು ನಮ್ಮ ಬಗ್ಗೆ ನೆಗೆಟಿವಾಗಿ ಮಾತಾಡ್ತಾರೆ ತಂದು ಕೊಡಲಿ, ಅವ್ರ ಬಗ್ಗೆ ನಾವು ನೆಗೆಟಿವಾಗಿ ಮಾತಾಡೋಕ್ಕಾಗಲ್ಲ. ಒಂದು ಟೈಮಲ್ಲಿ ಅವರೆಲ್ಲ ನಮ್ಮನ್ನು ಏನೋ ಪ್ರೀತಿಸಿದ್ದಕ್ಕೆ ನಾವು ಏನೋ ಒಂದು ಆಗಿದ್ದೀವಿ. ಸೊ ಈಗ ಬನ್ನಿ ಮಾತಾಡೋಣ, ಗಲಾಟೆಗಳು ಬೇಡ, ವೈಮನಸ್ಸು ಬೇಡ, ವೈರುದ್ಧಗಳು ಬೇಡ, ಬನ್ನಿ ಒಂದು ಚರ್ಚೆ ಆಗಲಿ. ಕೊನೆಗೇನು, ನಮ್ಮ ತುಳುನಾಡು, ನಮ್ಮ ಸಂಸ್ಕೃತಿ, ಈಗ ನಮ್ಮ ಪ್ರೊಫೆಷನು, ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಹುಟ್ಟಿದ ಮಣ್ಣು. ಸೊ ಅದ್ರ ಬಗ್ಗೆ ಬನ್ನಿ ಎಲ್ಲರೂ ಸೇರಿಕೊಂಡು ಏನಾದರೂ ಮಾಡೋಣ. ಅವ್ರು ಮಾಡಲ್ವಾ, ಇವ್ರು ಮಾಡಲ್ವಾ ಅನ್ನೋದು ಅದು ಸಮಜಾಯಿಷಿ ಆಗುತ್ತೆ, ಅದಕ್ಕೊಂದು ಕರೆಕ್ಟ್ ಉತ್ತರ ಆಗಲ್ಲ. ಸೊ ಏನು ಏನು ಹೇಳ್ತಾರೆ ಅದಕ್ಕೆ, ಕಡಲಲ್ಲಿ ಏನದು ಏನು ಮಥನ, ಸಮುದ್ರ ಮಥನ ಆದಾಗಲೂ ಹಾಲು ಹಾಲ ಹಲ ಎರಡೂ ಬಂದಿತ್ತು ಅಲ್ವಾ. ಯಾವುದನ್ನು ರಿಸೀವ್ ಮಾಡಬೇಕು ಅನ್ನೋದು ಅದು ನಮಗೆ ಬಿಟ್ಟಿದ್ದು, ಬುದ್ಧಿವಂತರ ಜಿಲ್ಲೆಗೆ ಅಥವಾ ಬುದ್ಧಿವಂತರ ಜನರಿಗೆ. ಕಾಂತಾರ ಅನ್ನೋ ಒಂದು ಫಿಲ್ಮ್ ರಿಲೀಸ್ ಆಗ್ತದೆ. ನಾವು ತುಳುನಾಡಿನವರು, ಕರ್ನಾಟಕದ ಬೇರೆ ಬೇರೆ ಭಾಗದವರು ಎಲ್ಲರೂ ಬಹಳ ಬೆಂಬಲ ಕೊಟ್ಟಿದ್ವಿ ಆ ಫಿಲ್ಮ್ಗೆ. ಅದಾದ ಮೇಲೆ ಈ ಛದ್ಮವೇಷ ಹಾಕಿ, ಟ್ಯಾಬ್ಲುಗಳನ್ನು ಹಾಕಿ, ಗಣೇಶ ವಿಸರ್ಜನಾ ಮೆರವಣಿಗೆಗಳಲ್ಲಿ, ಜಾತ್ರೆಗಳಲ್ಲಿ ಅವುಗಳನ್ನು ಛದ್ಮವೇಷದ ರೀತಿ ತೋರಿಸಲಿಕ್ಕೆ ಬಹಳಷ್ಟು ಪ್ರಾರಂಭ ಮಾಡಿದರು. ಅದಾದ ಮೇಲೆ ಬೇರೆ ಬೇರೆ ಸಂಘಟನೆಗಳು, ಈಗ ಇದು ತುಳುನಾಡ ದೈವಾರಾಧನಾ ಸಂರಕ್ಷಣ ರಿಜಿಸ್ಟರ್, ಇಂತಹ ಬೇರೆ ಬೇರೆ ವೇದಿಕೆಗಳು ಅವುಗಳನ್ನು ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡಿದ್ವು. ಈಗ ಕಲ್ಜಿಗ ಅನ್ನುವಂಥ ಫಿಲ್ಮ್ ಬಂದಿದೆ, ತುಂಬ ಮಂದಿಗೆ ಬಹಳಷ್ಟು ಪ್ರಶ್ನೆಗಳಿದೆ. ಈ ಕಲ್ಜಿಗ ಮೂವಿ ನಿಲ್ಲಿಸಬೇಕಾ ಅಥವಾ ಇದಕ್ಕೆ ಮಾತ್ರ ವಿರೋಧನ ಅಂತ, ಖಂಡಿತ ಅಲ್ಲ. ಬಹಳ ಸಲ ಎಷ್ಟು ಮಂದಿ ಫೇಸ್ಬುಕ್ನಲ್ಲಿ ಈ ದೈವಾರಾಧನೆ ಬಗ್ಗೆ ಟೀಕೆಗಳನ್ನು ಮಾಡಿದ್ದಾರೆ, ಟಿಪ್ಪಣಿಗಳನ್ನು ಮಾಡಿದ್ದಾರೆ, ಅವುಗಳನ್ನೆಲ್ಲ ವಿರೋಧಿಸಿಕೊಂಡೇ ಬಂದಿದೆ ಈ ವೇದಿಕೆ. ಎಲ್ಲ ಒಳ್ಳೇದಾಗುತ್ತೆ. ಈಗ ನೋಡಿದ್ರು ಬುಕ್ ಮೈ ಶೋನಲ್ಲಿ ನೋಡಿದ್ರು ಪ್ಯಾಕ್ ಹೋಗ್ತಿದೆ, ಭಾರತ್ ಮಾಲಲ್ಲಿ ಖುಷಿ ಇದೆ, ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಿದೆ, ಪಾತ್ರಗಳ ಬಗ್ಗೆ ಜನರು ಮಾತಾಡ್ತಿದ್ದಾರೆ. ಇನ್ನೇನು ಬೇಕು ಒಬ್ಬ ಕಲಾವಿದನಿಗೆ ಅಥವಾ ಸಿನಿಮಾದ ತಂಡಕ್ಕೆ? ಮುಖ್ಯವಾಗಿ ಪ್ರೊಡ್ಯೂಸರ್ ಮುಖದಲ್ಲಿ ನಗು ಇದೆ, ಅದು ಬೇಕಾಗಿರೋದು. ಸೊ ಅದೇ ಮುಂದಕ್ಕೆ ಎಲ್ಲರೂ ಬಂದು ಈಗ ಸಿನಿಮಾ ನೋಡಿದವರು ಆ ಭಾವಪರವಶತೆಗೆ ಒಳಗೊಳ್ಳೋದಿದೆಯಲ್ಲ, ಏನು ಅಜ್ಜಂತದ್ದು ಹೆಂಗೆ ಕೊಂಚ 10 ವರ್ಷ ಕೂಡ ಬದುಕುವೆ ಅಂತ ಆಡು ಅಂತ. ಈಗ ನಾವು ಯಾರು ಸಿನಿಮಾದವರು ನಾವು ಭಕ್ತಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಆದರೆ ಭಕ್ತಿ ಎಲ್ಲಿ ಕಡಿಮೆ ಮಾಡಿದ್ದೀವಿ ಅನ್ನೋದು ಪ್ರಶ್ನೆ ಆಗುತ್ತೆ ನಮ್ಮದು. ಬಹುಶಃ ಆ ಕೆಲಸ ನಾವು ಯಾರೂ ಮಾಡಿಲ್ಲ, ನಮ್ಮ ಕಡೆಯಿಂದ ಅದು ಯಾವತ್ತೂ ಆಗಲ್ಲ ಅನ್ನೋದು ನನ್ನ ಎರಡು ಮಾತು. ಥ್ಯಾಂಕ್ ಯು ವೆರಿ ಮಚ್. ಕಲ್ಜಿಗ ಮೂವಿ ನಿಲ್ಬೇಕು ಅನ್ನುವಂಥದ್ದಲ್ಲ. ಈಗ ನಾವು ತುಳುನಾಡಿನವರು, ನಮ್ಮ ಒಬ್ಬ ತುಳುನಾಡಿನ ಹುಡುಗ ಆ ಫಿಲ್ಮ್ಗಳನ್ನು ಮಾಡಿದ್ದಾರೆ, ಅಂದರೆ ನಾವು ಅದಕ್ಕೆ ನಿಜವಾಗಿಯೂ ಬೆಂಬಲ ಕೊಡ್ತೇವೆ ಕೂಡ. ಇಲ್ಲಿ ನಾವು ಆ ಫಿಲ್ಮಿಗೆ ಖಂಡಿತವಾಗಿಯೂ ವಿರೋಧ ಇಲ್ಲ. ಆ ಫಿಲ್ಮ್ನಲ್ಲಿ ಬಂದಂತಹ ನೇಮೋತ್ಸವದ ದೃಶ್ಯ ಏನಿದೆ ಅದು ಒಂದು ಕಟ್ಟಾಗಬೇಕಿತ್ತು, ಅದು ಬೇಡ ಇತ್ತು. ಅದರ ಮುಖಾಂತರ ಬೇಡದ ಸಂದೇಶ ಸಮಾಜಕ್ಕೆ ಹೋಗ್ತಾ ಇದೆ, ಅದು ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ. ತುಂಬ ಮಂದಿಗಿದೆ ದೈವಾರಾಧನೆಯ ಕೊಡಿಯಡಿಯಲ್ಲಿ ಕೂಡ ಬಹಳಷ್ಟು ತಪ್ಪುಗಳಾಗ್ತಾ ಇದೆ, ಅವುಗಳನ್ನು ಪ್ರಶ್ನಿಸ್ತಾ ಇಲ್ವಾ ಅಂತ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಎಲ್ಲರೂ ಹಾಕ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಅವುಗಳನ್ನು ಸರಿ ಮಾಡಬೇಕಾದದ್ದು ನಾವು. ಪ್ರಶ್ನೆ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಅದನ್ನು ಸರಿ ಮಾಡಿಕೊಂಡು ಹೋದರೆ ಇಂತಹ ಅಪಚಾರಗಳು ಆಗದೇ ಇರಲಿ ಅನ್ನೋದು. ಒಂದು ಮೇಜರ್ ಉದ್ದೇಶ ಏನು ಅಂತ ಹೇಳಿದ್ರೆ, ಇವಾಗ ಕಲ್ಜಿಗ ಸಿನಿಮಾ ಮೊನ್ನೆ ಶುಕ್ರವಾರ ಬಿಡುಗಡೆಯಾಗಿ ಒಳ್ಳೆಯ ಪ್ರದರ್ಶನ ಸಿನಿಮಾ ನೋಡಿದಂತ ಅಷ್ಟೊಂದು ನಮ್ಮ ಕಥಾ ಪೋಷಕರು ಪ್ರೇಕ್ಷಕರು ಎಲ್ಲರೂ ನಮಗೆ ಕೊಡುವಂತ ಒಂದು ಮೆಚ್ಚುಗೆಗೆ ಒಂದು ಬೇರೆ ಲೆವೆಲಲ್ಲಿ. ಸೊ ನಮಗೆ ತುಂಬ ಖುಷಿಯಾಗಿ ಈ ಖುಷಿಯನ್ನ ಫಸ್ಟ್ ಆಫ್ ಆಲ್ ನಾವು ಹಂಚಬೇಕು. ಯಾಕಂದ್ರೆ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ನಮ್ಮ ಜನರಿಗೆ ಇಷ್ಟ ಆಗಬೇಕು, ಅದರಿಂದ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು. ಸೊ ಅಂಥದ್ದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಈ ಖುಷಿನ ನಮಗೆ ಹಂಚಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮ್ಮ ಜೊತೆ ನೀವು ಇದ್ದೀರಾ. ಒಂದು ಕಲಾವಿದ ಬೆಳೆಯೋಕ್ಕೆ ನಿಮ್ಮ ಆಶೀರ್ವಾದ ತುಂಬ ಅಗತ್ಯ. ಬಹುಶಃ ಎಲ್ಲರೂ ಎಲ್ಲ ಈಗ ಇದು ಎಲ್ಲ ನಮ್ಮ ಸಿನಿಮಾವನ್ನು ನೋಡಿದ್ದಾರೆ, ಎಲ್ಲರೂ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಸೊ
ಸೊ ಇನ್ನಷ್ಟು ಜನರಿಗೆ ನಾವು ಅಂದರೆ ಪ್ರಮೋಷನ್ ವೈಸ್ ಆಗಿರಲಿ, ಈಗ ಶರತ್ ಸರ್ ನಾವು ಸಿನಿಮಾ ಮಾಡಿದಾಗ ನಾವು ಒಂದು ಚಿಕ್ಕ ತಂಡ ಅಂತಲೇ ಹೇಳ್ತೀವಿ. ಸೊ ಈ ಸಿನಿಮಾ ಮಾಡಬೇಕಂದ್ರೆ ನಮ್ಗೆ ಒಂದು ವಿಷಯ ಕೊಟ್ಟಿದ್ದೆ ಏನಂತ ಹೇಳಿದ್ರೆ, ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ, ಯಾವುದೇ ಒಂದು ಬೇಡದ ವಿಷಯವನ್ನು ಸಮಾಜಕ್ಕೆ ಹೇಳದೆ ಒಂದು ಮಾಡುವಂಥ ಸಿನಿಮಾವನ್ನು ನಾವು ಮಾಡಿದ್ವಿ ಅಂತ ನಮಗೆ ಒಂದು ಧೈರ್ಯ ಇತ್ತು. ಸೊ ಇದನ್ನು ಸ್ಲೋಗನ್ ಸರಿಯಾಗಿ ಪ್ರಮೋಷನ್ ಮಾಡುವಂಥ ಇತ್ತು. ಸೊ ಈ ನಮಗೆ ಕೊಟ್ಟಂಥ ಜನರು ಕೊಟ್ಟಂಥ ಒಂದು ಅದ್ಭುತ ರಿಯಾಕ್ಷನಿಂದ ಈ ಖುಷಿಯನ್ನು ನಮ್ಮ ಪತ್ರಿಕಾದ ನಮ್ಮ ಬೆನ್ನೆಲುಬು ಕಲಾವಿದರಿಗಾಗಿರಲಿ, ಒಂದು ಸಿನಿಮಾ ತಂಡಕ್ಕಾಗಿರಲಿ, ನಮ್ಮ ಬೆನ್ನೆಲುಬೆ ನಮ್ಮ ಪತ್ರಿಕಾ ಮಾಧ್ಯಮ. ಸೊ ಇದನ್ನು ನಿಮ್ಮ ಜೊತೆ ಹಂಚಿದ್ರೆ ಇನ್ನಷ್ಟೊಂದು ಜನಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಗೊತ್ತಾದರೆ, ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಿರಲಿ, ನಮ್ಮ ನಿರ್ದೇಶಕರಿಗಾಗಿರಲಿ, ನಮ್ಮ ಕಲಾವಿದರಿಗಾಗಿರಲಿ, ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದಾಗ ಆದರೆ, ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಬಂದವರಿಗೆ ನಾನು ಕೇಳ್ಕೊಳ್ಳೋದಂದರೆ, ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತದೆ. ಮಂಗಳೂರಲ್ಲಿ ನೀವು ಯಾರನ್ನೇ ಕೇಳಿದ್ರು ಕಜ್ಜಿಗ ಸಿನಿಮಾ ನೋಡಬೇಕಂತಲೇ ಹೇಳೋದನ್ನು ಮಾತು ನಡೀತಾ ಇದೆ. ಆ್ಯಂಡ್ ನೋಡಿದವರು ಒಳ್ಳೆಯ ಪ್ರತಿಕ್ರಿಯೆ ಅಂದರೆ ಎಲ್ಲ ಏಜ್ ಗ್ರೂಪ್, ಬಹುಶಃ ನಾನು ನನ್ನ ಸಿನಿಮಾ ಕರಿಯರಲ್ಲಿ ನೋಡಿದಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಏನಂತ ಹೇಳಿದ್ರೆ 70-75 ಪ್ಲಸ್ ನಮ್ಮ ಅಮ್ಮಂದಿರು ಅವ್ರು ಎಲ್ಲ ಸಿನಿಮಾವನ್ನು ನೋಡಿ ಇಲ್ಲ ಮಗ ನನ್ನನ್ನು ತರಿಸಿದ್ದೇ ಬರಬೇಕ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಅದ್ಭುತವಾದ ನಮಗೆ ಪ್ರತಿಕ್ರಿಯೆ ನಮ್ಮ ಕಲಾಭಿಮಾನಿಗಳಿಂದ ಬಂದಾಗ ಇದು ತುಂಬ ಖುಷಿಯಾಯಿತು. ಸೊ ಈ ಮೂಲಕ ಹೇಳ್ತಾ ಇದ್ದೀನಿ, ಕನ್ನಡ ಸಿನಿಮಾ ಒಳ್ಳೆಯ ಸಿನಿಮಾ, ಇನ್ನು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ವಿರೋಧ ಇದೆ, ನಾವು ಅದನ್ನೇ ಹೇಳೋದು. ಈಗ ಆ ದೊಡ್ಡವನಿಗೊಂದು ನ್ಯಾಯ, ಚಿಕ್ಕವನಿಗೊಂದು ನ್ಯಾಯ ಅಂತಿಲ್ಲ. ಯಾರು ಈಗ ಪಾನ್ ಇಂಡಿಯಾ ಫಿಲ್ಮ್ ಅದು ದೊಡ್ಡ ಸ್ಟಾರ್ ಅವರು, ನಾವು ಮಾಡಿದ ಧ್ವನಿ ಅದು ಎಷ್ಟರ ಮಟ್ಟಿಗೆ ತಲುಪ್ತದೋ ನಮ್ಗೆ ಗೊತ್ತಿಲ್ಲ. ವಿರೋಧ ಅಂತೂ ಖಂಡಿತ ಇದೆ. ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದರೆ ಒಳ್ಳೆದಿತ್ತು ರಿಷಭ್ ಶೆಟ್ಟರು.